ಇತ್ತೀಚಿನ ಬೆಳವಣಿಗೆಗಳು ತಮಗೆಲ್ಲ ಸಂಪೂರ್ಣ ಮಾಹಿತಿ ಇದೆ ಅಂತೇಳಿ ನನಗೆ ಸುದ್ದಿ ಮಾಡಿದಂಗ ಮತ್ತೆ ನ್ಯೂಸ್ ಚಾನೆಲ್ಗಳು ನೋಡಿದಂಥವ್ರಿಗೂ ತಮಗೆಲ್ಲ ಮಾಹಿತಿ ಇದೆ. ಕರ್ನಾಟಕದಲ್ಲಿ ಸುಮಾರು 15 ಮಿಲ್ಕ್ ಯೂನಿಯನ್ಸ್ ಇದೆ. ಒಂದು ಮಿಲ್ಕ್ ಫೆಡರೇಷನ್, ಚಿಕ್ಕಬಳ್ಳಾಪುರದ್ದು ಒಂದು ಪ್ರಾಬ್ಲಮ್ ಆಗಿದೆ, ಕೋರ್ಟ್ ಸ್ಟೇ ಇದೆ. ಅದೊಂದು ಹೊರತುಪಡಿಸಿದ್ರೆ 15 ಮಿಲ್ಕ್ ಯೂನಿಯನ್ ಕರ್ನಾಟಕದಲ್ಲಿದೆ. 15 ಮಿಲ್ಕ್ ಯೂನಿಯನ್ನು ಕೂಡ ಲಾಭದಲ್ಲಿದೆ. ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಪೌಡರ್ ಏನು ಮಿಕ್ಕೋಗಿದೆ, ಆಗ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಹೇಳಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪೌಡರ್ನ ಹಾಲನ್ನು ಕೊಡ್ತಕ್ಕಂಥದ್ದಕ್ಕೆ ಏರ್ಪಾಡು ಮಾಡಿ ಅದಕ್ಕೆ ಬೇಕಾದಂಥ ಅಮೌಂಟನ್ನು ನಾವು KMF ಗೆ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ಇನ್ನೊಂದು ಸಾರಿ ಮಿಲ್ಕ್ ಬೇಕಾದಷ್ಟು ಹಾಲು ಉಳಿದಿದೆ, ನಮಗೆ ಪೌಡ್ರನ್ನು ಜಾಸ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು KMF ಅಧ್ಯಕ್ಷರು ಮತ್ತೊಮ್ಮೆ ಯಡಿಯೂರಪ್ಪನವ್ರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಧ್ಯಮ ವರ್ಗದವರಿಗೆ ಮತ್ತು ಇನ್ನಿತರಿಗೆ ಉಚಿತವಾಗಿ ಹಾಲನ್ನು ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೂಡ ಮಾಡಿದ್ದು. ಆಗ ಹಾಲನ್ನು ಸಂಪೂರ್ಣವಾಗಿ ಉಚಿತವಾಗಿ 1/2 ಲೀಟರ್ 1 ಲೀಟರ್ನ ಕೊಡ್ತಕ್ಕಂಥದ್ದಕ್ಕೆ ಮಾಡಿದ್ದು. ಆಗ ಸರ್ಕಾರನೇ KMF ಗೆ ಹಣವನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದು. ಯಾಕೆ ಹೇಳ್ತೀನಿ ಅಂತಂದರೆ, ಯಾವಾಗ KMF ಕಷ್ಟದಲ್ಲಿದೆ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಸರ್ಕಾರ KMF ಬೆನ್ನೆಲುಬಾಗಿ ನಿಂತು ಏನೆಲ್ಲ ಲಾಸ್ ಆಗ್ಬೋದು ಅದಕ್ಕೆ ಹಣಕಾಸು ಕೊಡ್ತಕ್ಕಂಥದ್ದಕ್ಕೆ ಮಾಡಿದ್ದು. ಜೊತೆಗೆ ಇವತ್ತು ನಮ್ಮ ಮಿಲ್ಕ್ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥದ್ದು, KMF ಪ್ರಾಡಕ್ಟ್ಸ್ ಕೂಡ ಥ್ರೂಔಟ್ ವರ್ಲ್ಡ್ ಮಾರ್ಕೆಟ್ ಇರ್ತಕ್ಕಂಥದ್ದು ಕೂಡ. ಇವತ್ತು KMF ಕೂಡ ಲಾಭದಲ್ಲಿದೆ ಮತ್ತೆ 15 ಮಿಲ್ಕ್ ಯೂನಿಯನ್ ಕೂಡ ಲಾಭದಲ್ಲಿದೆ. ಲಾಸ್ಟ್ ಮಂಡ್ಯದಲ್ಲಿ ಮೆಗಾ ಡೈರಿನ ಉದ್ಘಾಟನೆ ಮಾಡಿದ್ರು ಅಮಿತ್ ಶಾ ಅವರು. KMF ಅಲ್ಲೂ ಕೂಡ ಬೆಂಗಳೂರಿನ ಅರಮನೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದಂಥ ಸಂದರ್ಭದಲ್ಲಿ KMF ಮದರ್ ಡೈರಿಗೆ ವಿಸಿಟ್ ಮಾಡಿದ್ರು ಯಲಂಕ. ಅವಾಗ ಈ ಮಾರ್ಕೆಟಿಂಗ್ ಇದ್ರ ಬಗ್ಗೆ ಬಹಳ ಕುಲಂಕುಷವಾಗಿ ಕೇಳಿದ್ರು. ಗುಜರಾತಲ್ಲಿ ಏನು ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ನೀವೇನು ಮಾರ್ಕೆಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ KMF ನ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನ ಅಮಿತ್ ಶಾ ಅವರಿಗೆ ಕೊಟ್ಟರು. ನಮ್ಮ KMF ಪ್ರಾಡಕ್ಟ್ಸ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲಿ ಥ್ರೂಔಟ್ ವರ್ಲ್ಡ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಎಷ್ಟೆಷ್ಟು ಲಾಭದಲ್ಲಿದೆ, ಇನ್ನೂ ಜಾಸ್ತಿ ಮಾಡ್ತಕ್ಕಂಥ ಬೇರೆ ಬೇರೆ ವಿದೇಶಿಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ತಾವು ಇನ್ನೂ ಏನನ್ನು ಮಾರ್ಕೆಟ್ನ ಜಾಸ್ತಿ ಮಾಡಬಹುದು, KMF ನ ಫೈನಾನ್ಸ್ ಗಟ್ಟಿ ಮಾಡ್ತಕ್ಕಂಥದ್ದಕ್ಕೆ, ಮತ್ತೆ ಏನು 25-26 ಲಕ್ಷ ರೈತರು ಹಾಲನ್ನಾಗ್ತಾರೆ ಈ 15 ಮಿಲ್ಕ್ ಯೂನಿಯನ್ಗೆ, ಅವ್ರಿಗೆ ಹಣ ದ್ವಿಗುಣ ಮಾಡ್ತಕ್ಕಂಥದ್ದು ಏನಂತೇಳಿ ಅನೇಕ ಟಿಪ್ಸ್ನ ಕೂಡ KMF ಅಧಿಕಾರಿಗಳಿಗೆ ಅವಾಗ ಅದಕ್ಕೆ ಕೊಟ್ಟರು. ಈಗ ನಮ್ಮ KMF ಹಾಲು ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಹೋಗ್ತದೆ. ಆಮೇಲೆ ಬೇರೆಯವರು ಕೂಡ ಬಂದು ಬೆಂಗಳೂರಿನಲ್ಲಿ ಹಾಲನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಇದ್ರೂ ಕೂಡ ಯಾವುದೂ ಕೂಡ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಲ್ಲ ಅಂತಕ್ಕಂಥದ್ದು ಕೂಡ. ಈಗ ಮಂಗಳೂರಲ್ಲಿ ಒಂದು ನಮ್ಮ ಮಿಲ್ಕ್ ಯೂನಿಯನ್ಸ್ ಏನಿದೆ, ಎಂಟೈರ್ ಮಂಗಳೂರಿನ ಜನ ನಮ್ಮ ನಂದಿನಿ ಮತ್ತು ನಂದಿನಿ ಪ್ರಾಡಕ್ಟ್ಸ್ ಬಿಟ್ಟು ಬೇರೆ ಯಾವುದನ್ನು ಕೂಡ ಪರ್ಚೇಸ್ ಮಾಡೋದಿಲ್ಲ. ನಂದಿನಿ ತುಪ್ಪ ಇರ್ಬೋದು, ನಂದಿನಿ ಪೇಡ ಇರ್ಬೋದು, ಹಿಂಗೆ ಏನೇನೋ ಇರ್ತದೆ, ಆಮೇಲೆ ನಂದಿನಿ ಹಾಲು ಆ ಥರ ಕರ್ನಾಟಕದಲ್ಲಿ ಬಹಳ ಬಹಳ ಗಟ್ಟಿಯಾಗಿ ಬೆಳೆದಿರ್ತಕ್ಕಂಥದ್ದು ಮಿಲ್ಕ್ ಯೂನಿಯನ್ಸ್. ಏನು ನಮ್ಮ ಕೃಷ್ಣಪ್ಪನವರು ಅದಕ್ಕೆ ಭದ್ರ ಬುನಾದಿ ಹಾಕಿದ್ರು, ಅವತ್ತಿನ ಇವತ್ತುವರೆಗೂ ಕೂಡ ಯಾರೇ ಕಾಂಪಿಟೇಷನ್ ಮಾಡಲಿ, ಅಮೂಲ್ ಮಾಡಲಿ, ಇನ್ನೊಬ್ರು ಮಾಡಲಿ, ಯಾರೂ ಕೂಡ ನಮ್ಮ KMF ಮಿಲ್ಕ್ ಫೆಡರೇಷನ್ ಮಿಲ್ಕ್ ಯೂನಿಯನ್ನ ಓವರ್ಲುಕ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಯಾರಿಗೂ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಡೈರಿಗಳು ಭಾಳ 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 ಫಲವತ್ತಾಗಿದೆ. ಈ 14 ಮೊನ್ನೆ ಹಾವೇರಿಯಲ್ಲಿ ನಡೆದಂಥದ್ದು 15 ಮಿಲ್ಕ್ ಯೂನಿಯನ್ಗೂ ಕೂಡ ನಾನು ಸಹಕಾರ ಸಚಿವನಾಗಿ ಭೇಟಿ ಮಾಡಿದ್ದೇನೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನೆಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ 100ಕ್ಕೆ 100 ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಇವತ್ತೇನೋ ಹೇಳ್ತಾ ಇರ್ಬೋದು ಅಮೂಲ್ ಬಂದಿರ್ಬೋದು, ಮತ್ತೊಂದು ಬಂದಿರ್ಬೋದು, ಅದು ಅಮೂಲ್ ಓನ್ಲಿ ಆನ್ಲೈನ್ ಬುಕ್ಕಿಂಗ್,
ನಮ್ಮ ಕೆಎನ್ಎಫ್ ನಂದಿನಿ ಥ್ರೂ ಸ್ಟೇಟ್ ಬೇಕಾದಷ್ಟ ಕಡೆ ಸ್ಟಾಲ್ನ ಓಪನ್ ಮಾಡ್ತಕ್ಕಂಥದ್ದು ಅದು ಮಾಡ್ತಕ್ಕಂಥ ನಾವು ಕೊಡ್ತಕ್ಕಂಥದ್ದು 37 ರೂಪಾಯಿ ಅವರು ಆನ್ಲೈನ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು 57 ರೂಪಾಯಿ ಯಾರು ಬೇಕು ಅವರು ಅದನ್ನ ಪರ್ಚೇಸ್ ಮಾಡ್ತಕ್ಕಂಥ ಈಗ ನಾವು ನಮ್ಮ ಹಾಲನ್ನ ಮತ್ತೆ ತಮಿಳ್ನಾಡಿಗೆ ಹೋಗ್ತದೆ ಹೈದ್ರಾಬಾದ್ಗೆ ಹೋಗ್ತದೆ ಬಾಂಬೆಗೆ ಈ ತರ ಬೇರೆ ಬೇರೆಗೆ ಹೋಗ್ತದೆ ಆಮೇಲೆ ಕೆಎಂಎಫ್ ಬೇಕಾದಷ್ಟು ಫುಡ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಇವಾಗ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೂಡ ಥ್ರೂಟ್ ವರ್ಲ್ಡ್ಗೆ ಹೋಗ್ತದೆ ಅದರಿಂದ ಯಾರು ಏನೇ ಬಂದರೂ ಕೂಡ ಕೆಎಂಎಫ್ ನ ನಂದಿನಿ ಬ್ರ್ಯಾಂಡ್ ನ ಅಳಿಸತಕ್ಕಂಥದ್ದಾಗ್ಲಿ ಯಾರೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅಷ್ಟು ಪವರ್ಫುಲ್ ಇದೆ ನಮ್ಮ ನಂದಿನಿ ಬ್ರ್ಯಾಂಡ್ ಮತ್ತೆ ಮಿಲ್ಕ್ ಯೂನಿಯನ್ಸ್ ಕೆಎಂಎಫ್ ಸರ್ಕಾರ ಎಲ್ಲಾ ತರದ್ದು ಕೂಡ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ನಮ್ಮ ಅಮಿತ್ ಶಾ ಅವರು ಕೂಡ 5 ಪ್ರೋಗ್ರಾಮ್ ನಮ್ಮ ಮಿಲ್ಕ್ ಯೂನಿಯನ್ ಸಂಬಂಧಪಟ್ಟಂತೆ ಕೆಎಂಎಫ್ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಕೂಡ ಮಾಡಿದ್ದೇವೆ ಒಂದ್ಸಾರಿ ಪರ್ಟಿಕ್ಯುಲರ್ ಗೆ ಕೆಎಂಎಫ್ ಬಗ್ಗೆ ಮತ್ತೆ ಅದ ಎಲ್ಲ ಮಿಲ್ಕ್ ಯೂನಿಯನ್ಸ್ ಬಗ್ಗೆನೇ ನೀವು ಗುಜರಾತ್ ನಲ್ಲಿ ಏನೆಲ್ಲ ಇದು ಮಾಡ್ತಾರೆ ಸೇಲ್ ಮಾಡ್ತಿದ್ರೆ ಥ್ರೂಟ್ ವರ್ಲ್ಡ್ ಮಾರ್ಕೆಟ್ ಏನಿದೆ ನಿಮ್ದು ಕರ್ನಾಟಕದ ಏನು ವರ್ಲ್ಡ್ ಮಾರ್ಕೆಟ್ ಏನಿದೆ ಅದೇ ತರ ಮಾಡಿದ್ರೆ ಇನ್ನೂ ನೀವು ಹೆಚ್ಚೆಚ್ಚಿಗೆ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಟಿಪ್ಸ್ ಮಾತ್ರ ಕೊಟ್ಟಿದ್ದಾರೆ ವಿನ ಮಿಕ್ಕ ಇನ್ಯಾವುದನ್ನು ಕೂಡ ಇಲ್ಲ ಇತ್ತೀಚೆಗೆ ಈ ಪೊಲಿಟಿಕ್ಸ್ ಮಾಡ್ತಕ್ಕಂಥದ್ದು ಅಮೂಲ್ಗೆ ಮರ್ಜಿ ಆಗ್ಬಿಡ್ತದೆ ಅಂತಕ್ಕಂಥದ್ದು ಯಾಕಂದ್ರೆ ಬೃಹದಾಕಾರವಾಗಿ ನಮ್ಮ ಕೆಎಂಎಫ್ ಸಂಸ್ಥೆ ಬೆಳೆದಿದೆ ಈಗ ನಾವು ಗುಜರಾತ್ಗೆ ತುಪ್ಪನ್ನು ಕೊಡ್ತೀವಿ ಚೀಸು ಕೊಡ್ತೀವಿ ಬಟ್ ಒಂದೊಂದು ಎಲ್ಲೆಲ್ಲಿ ಫೆಡರೇಷನ್ಗಳು ಸ್ಟ್ರಾಂಗ್ ಇದೆ ಈಗ ಗುಜರಾತ್ ಸ್ಟ್ರಾಂಗ್ ಇದೆ ಎರಡನೇದು ನಮ್ಮ ಕರ್ನಾಟಕನೂ ಕೂಡ ಸ್ಟ್ರಾಂಗ್ ಇದೆ ಒಂದು ಒಪ್ಪಂದ ಇರ್ತದೆ ಅಲ್ಲಿ ನೀವು ಮಾರಾಟ ಮಾಡುವಂಗಿಲ್ಲ ಅವರು ಇಲ್ಲಿ ಬಂದು ಮಾರಾಟ ಮಾಡುವಂಗಿಲ್ಲ ಅಂತಕ್ಕಂಥದ್ದಿದ್ರು ಕೂಡ ಈಗ ಗುಜರಾತ್ ನಲ್ಲಿ ಬೇಕಾದಂತ ವ್ಯವಸ್ಥೆ ಏನಿರ್ತದೆ ಅದಕ್ಕೆ ನಾವು ಅವ್ರಿಗೆ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ ಈಗ ಆಂಧ್ರದಲ್ಲಿ ಲಾಡುಗೆ ತುಪ್ಪ ನಾವೇ ಕೊಡ್ತಾ ಇದ್ದೇವೆ ಹಿಂಗೆ ಬೇಕಾದಷ್ಟು ಮಾಹಿತಿ ಇರ್ತಕ್ಕಂಥವ್ರು ಈಗ ಏನೆಲ್ಲ ಮಾತಾಡ್ತಾ ಇದ್ದಾರೆ ಅವೆಲ್ಲ ಕೆಎಂಎಫ್ ಅಲ್ಲಿ ಇದ್ದಂಥವ್ರೇ ಕೆಎಂಎಫ್ ಹಿಂದೆ MD ಪ್ರೇಮನಾಥ್ ಏನಿದ್ರು ಅವ್ರ ಕಾಮೆಂಟ್ಸ್ ಇರ್ಬೋದು ಕೆಎಂಎಫ್ ವಿಷಯ ತಿಳ್ಕೊಂಡಂತವ್ರು ಯಾರು ಕೂಡ ರಾಜಕಾರಣವನ್ನ ಇದರಲ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೆಎಂಎಫ್ ಅಂದ್ರೆ ಏನು ಮಿಲ್ಕ್ ಯೂನಿಯನ್ ಅಂದ್ರೆ ಏನು ಇದರಲ್ಲಿ ಹಿನ್ನೆಲೆ ಏನಿರ್ತದೆ ಎಷ್ಟೆಷ್ಟು ಪೇಮೆಂಟ್ ಆಗ್ತದೆ ವಾರಕ್ಕೆ ಎಲ್ಲ ಅವ್ರ ಅಕೌಂಟ್ ಹೋಗ್ತದೆ ಯಾರು ಕೂಡ ಕೆಎಂಎಫ್ ಬಗ್ಗೆ ಹೇಳಿದ್ರೆ ಅಷ್ಟೊಂದು ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಕರ್ನಾಟಕ ಅಷ್ಟು ಭದ್ರ ಬುನಾದಿ ಆಗಿದೆ ಅಮೂಲ್ ಕೂಡ ಕಾಂಪಿಟೇಷನ್ ಬಂದ್ರೂ ಕೂಡ ಕೆಎಂಎಫ್ ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಸಫಿಷಿಯಂಟ್ ಮಿಲ್ಕ್ ಇದೆ ಪೌಡರ್ ಇದೆ ಪ್ರಾಡಕ್ಟ್ಸ್ ಇದೆ ಎಲ್ಲ ಇದೆ ಇತ್ತೀಚೆಗೆ ಸ್ವಲ್ಪ ಒಂದು ತಿಂಗಳಿಂದ ಬೇಸಿಗೆ ಅಂತ ಹೇಳಿ ಸ್ವಲ್ಪ ಕಮ್ಮಿ ಆಗಿರ್ಬೋದು ಇತ್ತೀಚೆಗೆ ಏನು ಮೆಗಾ ಡೈರಿಗಳು ಎಲ್ಲ ಕಡೆ ಮೆಗಾ ಡೈರಿಗಳು ಮಾಡಿ ಬಳ್ಳಾರಿಲೂ ಸರ್ಕಾರದಿಂದ ಆದೇಶ ಆಗಿದೆ ಮೊನ್ನೆ SR ಬೊಮ್ಮಾಯಿ ಅವರು ಕೂಡ ಅವರ ಹಾವೇರಿ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಗಿದೆ ಮೆಗಾ ಡೈರಿ ಮಂಡ್ಯದಲ್ಲಿ ಮೆಗಾ ಡೈರಿ ಆಗಿದೆ ಹೀಗಾಗಿರೋದ್ರಿಂದ ಅಷ್ಟು ಕೆಪಾಸಿಟಿ ಇರ್ತಕ್ಕಂಥದ್ದನ್ನ ಇನ್ನೂ ಡಬಲ್ ಮಾಡಬೇಕು ಅಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ ಕೂಡ ಕೆಎಂಎಫ್ದು ಉದ್ದೇಶ ಕೂಡ ಅದರಿಂದ ಇತ್ತೀಚಿನ ಈ ಪಾಲಿಟಿಕ್ಸ್ ಚುನಾವಣೆ ಸಂದರ್ಭದಲ್ಲಿ ಅದನ್ನ ರಾಜಕಾರಣ ಮಾಡ್ತಿದ್ದಾರೆ ವಿನ ರಿಯಲ್ ಆಗಿ ಕೆಎಂಎಫ್ ನ ಅಭದ್ರತೆ ಮಾಡ್ತಕ್ಕಂಥದ್ದಾಗ್ಲಿ ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆನ್ನ ತರ್ತಾ ಇದ್ದೇನೆ ಯಾರು ಬಂದ್ರೂ ಕೂಡ ಕೆಎಂಎಫ್ ಏನ್ ಭದ್ರ ಬುನಾದಿ ಹಾಕಿದ್ದಾರೆ ಕೃಷ್ಣಪ್ಪನವ್ರ ಕಾಲದಿಂದನು ಇವತ್ತಿನವರೆಗೂ ಕೂಡ ಅದು ಭದ್ರವಾಗಿದೆ ಹಣಕಾಸು ಭದ್ರವಾಗಿದೆ ರೈತರು ಏನು 25-26 ಲಕ್ಷ ಹಾಲಾಗ್ತಾರೆ ಅವರೆಲ್ಲರಿಗೂ ಕೂಡ ಪ್ರತಿ ವೀಕ್ಲಿ ಪೇಮೆಂಟ್ ಇರ್ಬೋದು ಸರ್ಕಾರ ಏನು 5 ರೂಪಾಯಿ 1 ಲೀಟರ್ ಹಾಲು ಸಬ್ಸಿಡಿ ಕೊಡ್ಬೋದು ಅದೆಲ್ಲ ಆಟೋಮೆಟಿಕ್ ಆಗಿ ಅವರಿಗೆ ಹೋಗ್ತದೆ ಆಮೇಲೆ ಎಲ್ಲ ಮಿಲ್ಕ್ ಯೂನಿಯನ್ಸ್ ಕೂಡ ಲಾಭದಲ್ಲಿದೆ ಅದರಿಂದ ಕೆಎಂಎಫ್ ಯಾವುದೇ ಕಾರಣಕ್ಕೂ ಅಮೂಲ್ ಜೊತೆಯಲ್ಲಿ ಮರ್ಜ್ ಮಾಡ್ತಕ್ಕಂಥದ್ದಲ್ಲಿ ಮತ್ತೊಂದಲ್ಲಿ ಯಾವ ಕಾರಣಕ್ಕೂ ಕೂಡ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಸ್ನೇಹಿತರೆ ಸುಮಾರು
ಇಪ್ಪತ್ತೆರಡು ಸಾವಿರ ಕೋಟಿ ವಹಿವಾಟು ನಡೆಸುವಂತ ಒಂದು ಹೆಸರಂತ ಸಂಸ್ಥೆಗೆ ನಂದಿನಿ ಕೆಎಸ್ ಇವೆಲ್ಲ ಏನಿದೆ ಮನೆ ಸಚಿವರಿಗೆ ಕರ್ನಾಟಕದ 15 ಯೂನಿಯನ್ ಮತ್ತು ಒಕ್ಕೂಟಗಳು ಸಹಕಾರಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಸಹಕಾರಿ ಇಲಾಖೆ ಒಂದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಒಂದು ಇಲಾಖೆ ಯಾವುದೇ ರಾಜ್ಯ ಸರ್ಕಾರಗಳ ಮತ್ತು ಸಹಕಾರಿ ಇಲಾಖೆಯ ಒಪ್ಪಂದ ಇಲ್ಲದೆ ಮಾತುಕತೆ ಇಲ್ಲದೆ ಒಂದು ಉತ್ಪಾದನೆಯನ್ನು ಮಾಡತಕ್ಕಂತ ಒಂದು ಸಂಸ್ಥೆ ಇನ್ನೊಂದು ರಾಜ್ಯದ ಇನ್ನೊಂದು ಸಂಸ್ಥೆ ಜೊತೆ ಮರ್ಜ್ ಆಗಲಿಕ್ಕೆ ಎಲ್ಲೂ ಸಹ ಅದಕ್ಕೆ ಅವಕಾಶಗಳು ಇರೋದಿಲ್ಲ ಇದಕ್ಕೆ ಒಕ್ಕೂಟದ ಸಭೆಯನ್ನ ಕರೀಬೇಕು ಸರ್ವ ಸದಸ್ಯರ ಸಭೆಯನ್ನ ಕರೀಬೇಕು ಸರ್ವ ಸದಸ್ಯರ ಸಭೆಯಲ್ಲಿ ಈ ವಿಚಾರಗಳನ್ನ ಮಂಡಿಸಬೇಕು ಅದಾದ್ಮೇಲೆ ಸರ್ವ ಸದಸ್ಯರ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟಮೇಲೆ ರಾಜ್ಯ ಸರ್ಕಾರ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಆಮೇಲೆ ದರ್ಜ್ ಮಾಡ್ತಕ್ಕಂಥದ್ದು ಕೆಲವೊಂದು ಸ್ಕೀಮ್ಗಳಲ್ಲಿ ಇರ್ತಕ್ಕಂಥದ್ದು ಆದ್ರೆ ಕೆಎನ್ಎಫ್ ಆಗ್ಲಿ ನಂದಿನಿ ಆಗ್ಲಿ ಈ ತರದ ನಮ್ಮ ಹಾಲು ಉತ್ಪಾದಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಸಹ ಅಮೂಲ್ ಜೊತೆ ಆಗ್ಲಿ ಮತ್ತೊಂದು ಕಡೆ ಆಗ್ಲಿ ತಯಾರು ಮಾಡ್ಕೊಳ್ತಕ್ಕಂಥದ್ದು ಎಲ್ಲಿಲ್ಲ ಟೆಕ್ನಾಲಜಿ ಶೇರ್ ಮಾಡ್ಕೊಳ್ಳೋದ್ರ ಬಗ್ಗೆ ಸಲಹೆ ಕೊಟ್ರೆ ಅದನ್ನ ಸ್ವಾಗತ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸೇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡ್ತಕ್ಕಂತ ಅದು ಹಾಲಾಗೋದು ಮೊಸರಾಗೋದು ಬೆಣ್ಣೆ ಆಗೋದು ಚೀಸ್ ಆಗೋದು ಸ್ವೀಟ್ಸ್ ಆಗೋದು ಈ ರೀತಿ ಸುಮಾರು ಪ್ರಾಡಕ್ಟ್ಗಳು ದೇಶದ 12 ರಾಜ್ಯದಲ್ಲಿ ಮಾರಾಟ ಆಗ್ತದೆ ಕರ್ನಾಟಕದಲ್ಲಿ ನಮ್ಮ ಏನು ಕೆಎಂಎಫ್ ಉತ್ಪಾದನೆ ಮಾಡ್ತಕ್ಕಂತ ಪ್ರಾಡಕ್ಟ್ ಏನಿದೆ 12 ರಾಜ್ಯದಲ್ಲಿ ಮಾರಾಟ ಆಗ್ತದೆ ಬೇರೆ ಬೇರೆ ರಾಜ್ಯದವರು ನಮ್ಮಲ್ಲಿ ಬಂದು ಸಹ ಮಾರಾಟವನ್ನು ಮಾಡ್ತಾರೆ ಬೇರೆ ಬೇರೆ ಪ್ರಾಡಕ್ಟ್ಗಳು ನಾಟ್ ಓನ್ಲಿ ಫಾರ್ ದಿ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ ಮಾತ್ರ ಅಲ್ಲ ಬೇರೆ ಬೇರೆ ಪ್ರಾಡಕ್ಟ್ಗಳು ನಮ್ಮ ರಾಜ್ಯದಲ್ಲಿ ಮಾರಾಟ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವೆಲ್ಲವೂ ಸಹಜವಾಗಿರ್ತಕ್ಕಂಥ ಇಲ್ಲೆಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಎಲ್ಲ ಕನ್ನಡ ಮತ್ತು ಮಾರ್ವಾಡಿಗಳು ಕನ್ನಡ ಮತ್ತು ಗುಜರಾತಿಗಳು ಅನ್ನೋ ರೀತಿಯಲ್ಲಿ ಭಾಷೆಯನ್ನ ಲಿಂಕ್ ಮಾಡಿಕೊಂಡು ರಾಜಕಾರಣ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಂದು ರೀತಿ ಇರೆಸ್ಪಾನ್ಸಿಬಲ್ ಹೇಳಿಕೆಗಳನ್ನ ಕೊಡಲಿಟ್ಟು ನೋಡಿ ಇವರಿಬ್ರು ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಗಳನ್ನು ಕೊಡ್ಬೇಕಾದ್ರೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಮತ್ತೆ ಹೇಳಿಕೆಗಳದ್ದು ನಮ್ಮ ಈ ನಾವು ಕೊಡೋದು ಹೇಳಿಕೆಗೂ ಒಕ್ಕೂಟ ಇಟ್ಕೊಳ್ಳೋ ರೀತಿಗೂ ರಿಲೇಟೆಡ್ ಇದೆಯಾ ಸಂಬಂಧ ಇದೆಯಾ ಅನ್ನತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಜ್ಞಾನ ಸಹ ಅವ್ರಿಗಿದೆ ಡಿ ಕೆ ಶಿವಕುಮಾರ್ ಮಾತಾಡ್ತೀವಿ ಅಂತ ಹೇಳಿದ್ರೆ ಬಿಜೆಪಿ ಅವರೆಲ್ಲ ಕೈ ಬಳೆ ತೊಟ್ಕೊಂಡ್ಬಿಟ್ಟಿದ್ದಾರೆ ಅನ್ನತಕ್ಕಂಥ ಒಂದು ಬೇರೆ ಜವಾಬ್ದಾರಿ ತಂದ ಮಾತನ್ನು ಹೇಳಿಕೆಗಳು ಈಗ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬಳೆ ತಟ್ಕೊಂಡವ್ರಿಗೆ ಬೆಲೆನೇ ಇಲ್ಲ ಅಲ್ಲಿಗೆ ಮಹಿಳೆಯವರು ಬಳೆ ತೊಟ್ಕೊಳ್ತಾರೆ ಸೀರೆಯನ್ನು ಹಾಕೊಳ್ತಾರೆ ಅಲ್ಲಿಗೆ ಅವ್ರಿಗೆ ಬೆಲೆನೇ ಇಲ್ಲ ಅಂತ ಲೆಕ್ಕನ ಡಿ ಕೆ ಶಿವಕುಮಾರ್ ಹೇಳೋ ಲೆಕ್ಕ ಬರೀ ಮೀಸೆ ಒತ್ತಿರೋರಿಗೆ ಬೆಲೆ ಬೆಲೆ ತೊಟ್ಕೊಂಡಿರೋರಿಗೆ ಬೆಲೆ ಇಲ್ಲ ಡಿ ಕೆ ಶಿವಕುಮಾರ್ ಕೊಡೋ ಹೇಳಿಕೆಗಳು ಯಾವ್ದು ಯಾವ ಸಂವಿಧಾನ ಕೊಡ್ತಾರೆ ಹೇಳಿಕೆಗಳು ಅರ್ಥ ಆಗ ಅವ್ರು ಬೆಳಿಗ್ಗೆ ಕೊಟ್ರು ಸಾಯಂಕಾಲ 7 ಗಂಟೆ ಆದ್ಮೇಲೆ ಕೊಡೋ ಹೇಳಿಕೆಗಳನ್ನು ಅರ್ಥನೇ ಆಗಲ್ಲ ಈ ರೀತಿ ಕೆಪಿಸಿಸಿ ಅಧ್ಯಕ್ಷರು ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಟಿಕೆಟ್ ಹಂಚಿಕೆನಲ್ಲಿ ಅವರಲ್ಲೇ ಒಂದು ಕೋಆರ್ಡಿನೇಷನ್ ಆ ಎಲ್ಲ ಉಳಿಕೆಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಭವಾನಿ ರೇವಣ್ಣ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಆ ಸಮಯದ ಟಿಕೆಟ್ ಯಾರು ಕೊಡ್ಬೇಕು ಅನ್ನತಕ್ಕಂಥ ಆ ಗೊಂದಲನ್ನು ಮುಚ್ಚಿಕೊಳ್ಳಿಕ್ಕೆ ಈ ಅಮೂಲು ಮತ್ತು ಕೆಎಂಎಫ್ ನಂದಿನಿ ವಿಷಯನ ಇವತ್ತು ಮುನ್ನೆಲೆಗೆ ತೆಗೆದುಕೊಂಡ್ಬಂದಿದೆ ಈಗಾಗಲೇ ಮೆಗಾ ಡೈರಿ ಉದ್ಘಾಟನೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಅಮಿತ್ ಶಾ ಅವರು ಕೊಟ್ಟ ಹೇಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಕ್ ಆಗ್ದೇನೆ ಇವ್ರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಟೆಕ್ನಾಲಜಿ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನು ಉಪಯೋಗ ಇದೆ ಅನ್ನತಕ್ಕಂಥದ್ದು ಕಾಮನ್ ಸೆನ್ಸ್ ಇದೆ ಈಗ ಸುಜುಕಿ ಕಂಪ್ನಿ ಮಾರುತಿ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದೆ ಸುಜುಕಿ ಇಂಜಿನ್ ಮಾರುತಿ ಕಂಪ್ನಿ ಜೊತೆ ಟೈಅಪ್ ಮಾಡಿ ಟೆಕ್ನಾಲಜಿ ಇವತ್ತು ಕಾರ್ ಮಾರ್ಕೆಟ್ ಅಂದ್ರೆ ನಂಬರ್ ಒನ್ ಒಂದ್ ಕಾಲದಲ್ಲಿ 83-84 ಪ್ರಾರಂಭ ಆದಂತ ಮಾರುತಿ ಕಂಪ್ನಿ ಇವತ್ತು ಜಗತ್ತಿನಲ್ಲಿ ವಿಸ್ತರಣೆಯನ್ನ ಮಾಡ್ಕೊಂಡಿದೆ ಮಾರ್ಕೆಟಿಂಗ್ ಸುಜುಕಿ ಇಂಜಿನ್ ಅನ್ನ ಟೈಅಪ್ ಮಾಡ್ಕೊಂಡಿದೆ ಒಂದು ಪ್ರಾಡಕ್ಟ್ ಮಾಡುವಾಗ ಕೆಲವೊಂದು ಟೆಕ್ನಾಲಜಿನ ಟೈಅಪ್ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲವೂ ಸಹಜ ಇವರು ಅರ್ಥನೆ ಮಾಡ್ಕೊಳ್ಳೋದು HMD ಮುಚ್ಚೋಯ್ತು R&D ಇಲ್ಲ ನಾವು ಟೆಕ್ನಾಲಜಿನ ಶೇರ್ ಮಾಡ್ಕೊಂಡಿಲ್ಲ ITI ಫ್ಯಾಕ್ಟ್ರಿ ಮುಚ್ಚೋಯ್ತು ಟೆಕ್ನಾಲಜಿನ ಶೇರ್ ಮಾಡ್ಕೊಂಡಿಲ್ಲ ಈ ರೀತಿ ಹಲವಾರು ಕಾರ್ಖಾನೆ NGF ಫ್ಯಾಕ್ಟ್ರಿ ಇವತ್ತು NGF ಮೋಟಾರ್ ಕಾರ್ಖಾನೆ ಅಂತೇಳಿ NGF ಮೋಟಾರ್ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ NGF ಮೋಟಾರ್ಗೆ ಬುಕ್ಕಿಂಗ್ ಮಾಡಬೇಕಾಯ್ತು ಕಿರ್ಲೋಸ್ಕರ್ ಮೋಟರ್ಸ್ ಒಂದು NGF ಮೋಟರ್ಸ್ಗೆ ಮುಚ್ಚಿದ್ ಇವ್ರ ಕಾರ್ಖಾನೆ ಇವ್ರ ಅವಧಿನಲ್ಲೇ ಕಾರ್ಖಾನೆಗಳು ಮುಚ್ಚಿದ್ದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ
ಬಿಜೆಪಿ ಅವಧಿಯಲ್ಲಿ ಮೋದಿ ಅವಧಿಯಲ್ಲಿ ಬ್ಯಾಂಕ್ಗಳನ್ನು ಮುಚ್ಚಿದ್ರು, ಕಾರ್ಖಾನೆಗಳನ್ನು ಮುಚ್ಚಿದ್ರು, ಕೆಎಸ್ಎಫ್ ನ ಮರಳಿಗಳಿಗೆ ಮರಾಟ ಮಾಡಲಿ ಕೊಟ್ಟಿದ್ದಾರೆ. ಇರೆಸ್ಪಾನ್ಸಿಬಲ್ ಹೇಳಿಕೆಗಳನ್ನ ಕುಮಾರಸ್ವಾಮಿ, ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ರೆ, ದಯವಿಟ್ಟು ನೀವು ಕೊಡೋದು ಹೇಳಿಕೆಗಳು ಬೆಳಿಗ್ಗೆ ಹೊತ್ತು ಹೇಳಿಕೆ ಕೊಡಿ, ಸಂಜೆ ಟೈಮಲ್ಲಿ ಹೇಳಿಕೆಗಳನ್ನು ನೀವು ಕೊಡಕ್ ಹೋಗ್ಬೇಡಿ. ವ್ಯತ್ಯಾಸಗಳಾಗ್ತದೆ ಅನ್ನತಕ್ಕಂಥ ಒಂದು ಗಂಭೀರ ಆರೋಪವನ್ನ ಇವ್ರು ಮೂರು ಜನದಲ್ಲೇ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಈಗಾಗಲೇ ಮಾನ್ಯ ಸಚಿವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಅಮೂಲ್ ಜೊತೆ ನಮ್ಮ ಕೆ ಎಂ ಎಫ್ ನ ಹೊಂದಾಣಿಕೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವ್ರ ಜೊತೆ ಮರ್ದು ಮಾಡ್ಕೊಳ್ಳೋಂಥದ್ದಾಗ್ಲಿ, ಇದು ಕೋಆಪರೇಟಿವ್ ವ್ಯಾಪ್ತಿಗೆ ಬರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಸರ್ವ ಸದಸ್ಯರ ಅನುಮತಿ ಇಲ್ಲದೆ ಯಾವುದೇ ಪ್ರಾಡಕ್ಟ್ ಬಗ್ಗೆ ತಯಾರು ಮಾಡ್ಕೊಳ್ಳೋದಾಗ್ಲಿ, ಕಂಪನಿಯಿಂದ ಮರ್ದು ಮಾಡೋದಾಗ್ಲಿ ಆಗಲ್ಲ ಅನ್ನತಕ್ಕಂಥ ಒಂದು ಕಾಮನ್ ಸೆನ್ಸ್ ಅವ್ರಿಗೆ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಮೇಡಮ್, ಅರ್ಲಿಯರ್ ಐ ಆಮ್ ಟೋಲ್ಡ್ ಯು ನೋ ದಿಸ್ ಇಸ್ ದಿ ಕಮಿಂಗ್ ಅಂಡರ್ ದಿ ಕೋಆಪರೇಟಿವ್ ಸೆಕ್ಟರ್ಸ್. ಬಿಫೋರ್ ಗೋಯಿಂಗ್ ಟು ಮರ್ಜ್ ದಿ ಎನಿ ಸೆಕ್ಟರ್, ವಿ ಹ್ಯಾವ್ ಟು ಕಾಲ್ ದಿ ಜನರಲ್ ಬಾಡಿ ಮೀಟಿಂಗ್ ಆಫ್ ದಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡ್ ಮಿಲ್ಕ್ ಫೆಡರೇಷನ್ ಅಂಡ್ ಮಿಲ್ಕ್ ಯೂನಿಯನ್. ಆಸ್ ಇಫ್ ನೋ ದಟ್ ಆಕ್ಟಿವಿಟೀಸ್ ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ವಿಥೌಟ್ ಕಾಲ್ ದಿ ಜನರಲ್ ಬಾಡಿ ಮೀಟಿಂಗ್, ವಿಥೌಟ್ ಕಾಲ್ ದಿ ಯೂನಿಯನ್ ಅಂಡ್ ಫೆಡರೇಷನ್ ಅಪ್ರೂವಲ್, ಹೌ ಕ್ಯಾನ್ ವಿ ಮರ್ಜ್ ದಿ ಕೆ ಎಂ ಎಫ್ ಟು ಅಮು? ದಿಸ್ ಇಸ್ ದಿ ಕಾಮನ್ ಸೆನ್ಸ್. This is not possible, madam. If it is any technology sharing, we welcome it. If it is good things for the KMF technology as well as technology sharing concern, we will welcome it. Even that is also we are not share with Amul. No, madam, it is not. I can give you. ಕೃತಕ ಇದೆ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇನೆ. ಕ್ರಮೇಣ ಯಾವಾಗ್ಲೂ ಇವಾಗಿಂದಲೇ ಅಲ್ಲ, ಯಾವಾಗ್ಲೂ ಬೇಸಿಗೆ ಬಂದಾಗ ಸಮಯದಲ್ಲಿ ಚರ್ಬ ಕಮ್ಮಿ ಆಗ್ತಾ ಇರ್ತದೆ, ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ಕೃತಕ ಅಭಾವ ಮಾಡ್ತಕ್ಕಂತ ಉದ್ದೇಶನೇ ಇಲ್ಲ ನಮ್ಮ. ಇದುವರೆಗೂ ಎಲ್ಲ ಮಿಲ್ಕ್ ಯೂನಿಯನ್ ಕೂಡ ಪರ್ಸನಲ್ ವಿಸಿಟ್ ಮಾಡಿದ್ದೇನೆ ನಾನು. ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದೇನೆ, ಕೋವಿಡ್ ಸಂದರ್ಭ ಆದ್ಮೇಲೂ ನೋಡಿದ್ದೇನೆ. ಯಾರು ಕೃತಕ ಅಭಾವನ ಮಾಡ್ತಕ್ಕಂಥದ್ದಲ್ಲಿ ಮತ್ತೊಂದಲ್ಲಿ ಯಾರು ಕೂಡ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಕೆ ಎಂ ಎಫ್ 15 ಮಿಲ್ಕ್ ಯೂನಿಯನ್ಸ್ ಇದೆ, ಬಹಳ ಸ್ಟ್ರಾಂಗ್ ಇದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆ, ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನು ಕೂಡ ಸ್ಟ್ರಾಂಗ್ ಇದೆ. ಏನ್ ಮಾರ್ಕೆಟಿಂಗ್ ಮಾಡ್ಬೋದು ಅದೆಲ್ಲ ಕೂಡ ಬಹಳ ವ್ಯವಸ್ಥಿತವಾಗಿ ನಮ್ಮ ಕೆ ಎಂ ಎಫ್ ಬೆಳೆದಿದೆ. ಅಮೂಲ್ ಲೆವೆಲ್ಗೆನೆ ಇದು ನಮ್ದಿದೆ. ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಬೇರೆ ಸ್ಟೇಟ್ಗೆ ನಮ್ದು ಎರಡನೇದಿದೆ. ಇನ್ ಸ್ವಲ್ಪ ದಿವಸ ಇದೇ ತರ ಮುಂದುವರೆದ್ರೆ ಈವನ್ ಗುಜರಾತ್ ಅನ್ನು ಮೀರಿಸ್ತಕ್ಕಂಥದ್ದಾಗ್ತದೆ ಕರ್ನಾಟಕ. ಆದ್ರಿಂದ ಯಾವತ್ತೂ ಕೂಡ ಕೃತಕ ಅಭಾವ ಮಾಡ್ತಕ್ಕಂಥ ಉದ್ದೇಶ ಕೆ ಎಂ ಎಫ್ಗೂ ಇಲ್ಲ, ಮಿಲ್ಕ್ ಯೂನಿಯನ್ಗೂ ಇಲ್ಲ. ಇಷ್ಟು ಅಲ್ಲಲ್ಲ, ಯಾರು ಬೇಕಾದ್ರೂ ಆನ್ಲೈನ್ ಮಾಡ್ಕೋಬಹುದು. ಯಾವುದು ಮಿಲ್ಕ್ ಯೂನಿಯನ್ ಅಮಲ್ ಮಾಡ್ಬೋದು. ಈಗ ಚಿತ್ತೂರಿನವ್ರು ಬರ್ತಾರೆ, ಇಲ್ಲಿ ಪರ್ಚೇಸ್ ಮಾಡ್ತಾರೆ ಹಾಲಿಗೆ. ಯಾರು ಬೇಕಾದ್ರೂ ಕಾಂಪಿಟೇಷನ್ ಮಾಡ್ಬೋದು. ಎಲ್ಲ ಕಾಂಪಿಟೇಷನ್ ನ ಮೀರಿಸ್ತಕ್ಕಂಥ ಶಕ್ತಿ ನಮ್ಮ ಕೆ ಎಂ ಎಫ್ ಇದೆ. ಈಗ ನಾವು ಕೊಡ್ತಾ ಇರೋದಲ್ಲ, ನಾವು ಕೊಡ್ತಾ ಇರೋದಿಷ್ಟು ಈಗ 39 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಅವ್ರು ಆನ್ಲೈನ್ ಮಾಡ್ತಾ ಇರ್ತಕ್ಕಂಥ ಜಸ್ಟು 57 ಮಾಡ್ತಿದ್ದಾರೆ ಅಲ್ವಾ. 57 ಮಾಡ್ತಕ್ಕಂಥ 57 ರೂಪಾಯಿಗೆ ಯಾರು ಪರ್ಚೇಸ್ ಮಾಡ್ತಾರೆ, ಅವ್ರು ಪರ್ಚೇಸ್ ಮಾಡ್ತಾರೆ. ನಮ್ಮ ಕಸ್ಟಮರ್ಸ್ ಏನಿರ್ತಾರೆ, ನಾವು 39 ರೂಪಾಯಿ ಕೊಡ್ತೀವಲ್ಲ, 39 ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ. 59 ರೂಪಾಯಿಗೆ ಯಾರು ಪರ್ಚೇಸ್ ಮಾಡ್ಬೇಕು ಅಂತ ಇರ್ತಾರೆ, ಅವರು ಪರ್ಚೇಸ್ ಮಾಡ್ಕೋಬಹುದು. ಅದನ್ನು ಯಾರು ಏನು ನಾವೇನು ಕಂಟ್ರೋಲ್ ಮಾಡೋದಿಲ್ಲ. ಅದ ಏನ್ ಬೇಕಾದ್ರೆ ಆಗುತ್ತೆ ಮೇಡಮ್. ಈಗ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಈಗ ಮದುವೆಗಳಿಗೆ ಪಾರ್ಟಿ ಇರ್ತದೆ, ಆನ್ಲೈನ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಚೌಲ್ಟ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಈಗಿನಿಂದಲ್ಲ ಮುಂಚಿಂದನೂ ಇದೆ. ಆಮೇಲೆ ಕರ್ನಾಟಕದಲ್ಲಿ ಲಕ್ಷಾಂತರ ಅಂಗಡಿಗಳಿದೆ, ಮಿಲ್ಕೂತಿಯನ್ನು ಮಾಡ್ತಾ ಇದೀವಿ. ಒಂದೊಂದು ಕೌಂಟ್ರಗಳ ಬಿಸ್ನೆಸ್ ಬೇಕಾದಷ್ಟು ಇದೆ. ಆಮೇಲೆ ಮದುವೆಗಳು ಇರ್ಬೋದು, ಪಾರ್ಟೀಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಚೌಲ್ಟ್ರಿಗೆ ಇದಿರ್ಬೋದು, ಬೇರೆ ಬೇರೆ ಪಾರ್ಟಿಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಈಗಲೂ ಕೂಡ ಇದೆ. ಕೆ ಎಂ ಎಫ್ ಭದ್ರ ಬುನಾದಿ ಕರ್ನಾಟಕದಲ್ಲಿ ಇದೆ. ಯಾವ ಅಮೂಲ್ ಅಲ್ಲ,
ಇನ್ನಾರ್ ಬಂದ್ರನ್ನು ಕೂಡ ಕೆಎಂಎಫ್ ನ ಅಲ್ಲಾಡ್ಸಕ್ ಆಗೋದಿಲ್ಲ. ಅಷ್ಟು ಫೈನಾನ್ಸ್ ಇರ್ಬೋದು, ಅಷ್ಟು ಟೆಕ್ನಾಲಜಿ ಇರ್ಬೋದು, ಅಷ್ಟು ಔಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇಲ್ಲ ಮಸೂದ್ ನಿಮ್ಗೆ ಅವಲೇ ಇವನ್ ಪ್ರಶ್ನೆ ಕೇಳ ಸಚಿವರಿಗೆ, ಇಂದಿ ಮಂತ್ ಆಫ್ ಡಿಸೆಂಬರ್ ಅಂಡ್ ಜನವರಿ ಈ ಕೊರೆ ಕಾಲ ಅಂತ ಬರುತ್ತೆ, ತುಂಬಾ ಚಳಿಗಾಲ, ಅವಾಗ ಹಾಲು ಕಡಿಮೆ ಆಗುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಹಾಲು ಕಡಿಮೆ ಆಗುತ್ತೆ. ನಾವೇನು ಅದನ್ನ ಬರೋ ತರ ಮಾಡಿ ಅಮ್ಮನಿಗೆ ನಾವೇನು ದಾರಿ ಮಾಡ್ಕೊಡಿ, ಇದು ಗೊತ್ತಿರ್ತಕ್ಕಂಥ ವಿಚಾರ. ಕೊರೆ ಕಾಲದಲ್ಲಿ ಹಾಲು ಹಸುವಿನಲ್ಲೇ ಉತ್ಪಾದನೆ ಕಡಿಮೆ ಆಗುತ್ತೆ ಮತ್ತು ಅವಾಗ ಫ್ಯಾಕ್ಟ್ ಸಹ ಬರೋದಿಲ್ಲ. ಈ ಸಮ್ಮರಲ್ಲಿ ಏನಾಗುತ್ತೆ ಅಂದ್ರೆ ಹಸಿರು ಮೇವು ಸಿಗೋದಿಲ್ಲ, ಸಹಜ ಹಾಲು ಕಡಿಮೆ ಆಗುತ್ತೆ. 80 ಲಕ್ಷ ಬರ್ತಿದ್ರೆ 70 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ ಇವಾಗ. ಇಂಪ್ರೂವ್ಮೆಂಟ್ ಆಗ್ತದೆ, ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಅದು ಲಿಖಿತ ಲಿಖಿತವಾಗಿ ಇಲ್ಲದೆ ಇದ್ರು ಒಂದು ರಾಜ್ಯ ಅಲ್ಲಿ ಅಮೂಲ್ ಏನು ಒಂದು ಸಂಸ್ಥೆ ಇದೆ, ಅದೇ ತರ ಕೆಎಂಎಫ್ ಕೂಡ ನಮ್ದು ಒಂದು ಸಂಸ್ಥೆ. ಈಗ ಬೇರೆ ರಾಜ್ಯಗಳಲ್ಲಿ ಆ ಕೆಎಂಎಫ್ಗಳು ಆಯಾ ಸ್ಟೇಟ್ ಫೆಡರೇಷನ್ಗಳು ವೀಕ್ ಇದೆ, ವೀಕ್ ಇರ್ತಕ್ಕಂಥವು ಎಲ್ಲಿ ಬೇಕಾದ್ರೂ ಕಾಂಪಿಟೇಷನ್ ಮಾಡ್ಬೋದು. ಬಟ್ ಅಮೂಲ್ ಎಷ್ಟು ಪ್ರಬಲವಾಗಿದೆಯೋ ಅಷ್ಟೇ ಪ್ರಬಲ ನಮ್ಮ ಕೆಎಂಎಫ್ ಅಲ್ಲೂ ಕೂಡ ಇದೆ. ಆದ್ರೂ ಕೂಡ ಈಗ ನಾವು ಗುಜರಾತ್ಗೆ ಚೀಸ್ ಕೊಡ್ತೀವಿ, ತುಪ್ಪ ಕೊಡ್ತೀವಿ. ಅದರಿಂದ ಎಲ್ಲೆಲ್ಲಿ ಫೆಡರೇಷನ್ಗಳು ವೀಕ್ ಇದೆ ಅಲ್ಲೆಲ್ಲಿ ಅವರು ಮಾರಾಟ ಮಾಡ್ತಾರೆ. ಬಟ್ ಈಗ ಇವ್ರೇನ್ ಮಾಡ್ತಾರೆ, ಈಗ ಗೋವಾದಲ್ಲಿ ಅದನ್ನು ಸ್ಥಾಪನೆ ಮಾಡವ್ರೆ. ಇದುವರೆಗೂ ಎಷ್ಟು ಆನ್ಲೈನು, ಓನ್ಲಿ 500 ಲೀಟರ್ ಮಾತ್ರ ಪರ್ಚೇಸ್ ಮಾಡ್ತಕ್ಕಂಥದ್ದು ಬೆಳಗಾವಿ ಹುಬ್ಳಿಲಿ. ಯಾರು 59 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಕ್ಕಂಥದ್ದು ಯಾರು ಮಾಡೋದಿಲ್ಲ. ಇವನ್ 39 ರೂಪಾಯಿಗೇನೆ ಜಾಸ್ತಿ ಅಂತಾರೆ. ಆದ್ರಿಂದ 59 ರೂಪಾಯಿಗೆ ಕೊಟ್ಟು ಆನ್ಲೈನ್ ಅಲ್ಲ, ಅವ್ರು ಏನ್ ಮಾಡಿದ್ರು ಕೂಡ ಇದ್ ಮಾಡಕ್ಕಾಗ. ಯಾರ್ಯಾರು ಯಾವ ಆಫರ್ ನೋಡಿ, ಏನೇ ಆಫರ್ ಕೊಟ್ರು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮತ್ತೆ ಮಿಲ್ಕ್ ಯೂನಿಯನ್ಸ್ ಬೇಸಿಕಲಿ ಫೌಂಡೇಶನ್ ಬಹಳ ಸ್ಟ್ರಾಂಗ್ ಇದೆ. ಅದರಿಂದ ಯಾರೇನೇ ಕಾಂಪಿಟೇಷನ್ ಮಾಡಿದ್ರು, ತಮ್ಮ ಚಿತ್ತೂರು ಎಲ್ಲ ಬಂದು ಬೇಕಾದಷ್ಟು ಕಾಂಪಿಟೇಷನ್ ಮಾಡಿದ್ರು ಹಾಲು ಪರ್ಚೇಸ್ ಮಾಡ್ತಕ್ಕಂಥದ್ದಕ್ಕೆ, ಅದು ಗುಣಮಟ್ಟನೂ ಇಲ್ಲ, ಬೇರೆ ಬೇರೆ ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಆಯ್ತು. ಆದ್ರೆ ನಮ್ಮ ನಂದಿನಿ ಮೇಲೆ ಯಾವ ತರದ್ದು ಆ ತರದ್ದು ಕಂಪ್ಲೇಂಟ್ಸ್ ಒಂದು ಇಲ್ಲ. ಬರೀ ಒಂದು ನಿಮಿಷ ಬಂದೆ ಅಲ್ಲ. ಈಗ ಒಂದ್ ಜಾಸ್ತಿ ಮಾಡಕ್ಕೆ ನಾವೆಲ್ಲ ಮೆಗಾ ಡೈರಿಗಳು ಮಾಡ್ತಾ ಇದೀವಿ. ಮೊನ್ನೆ ಇದರಲ್ಲೂ ಆಳೂರಿಂದ ಮೆಗಾ ಡೈರಿ ಆಗಿದೆ, ಮಂಡ್ಯದಲ್ಲೂ ಮೆಗಾ ಡೈರಿ ಮಾಡ್ತಾ ಇದೀವಿ, ಬಳ್ಳಾರಿಲೂ ಮಾಡ್ತಾ ಇದೀವಿ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತಕ್ಕಂಥದ್ದೇ ಎಲ್ಲ ಕಡೆ ಮೆಗಾ ಡೈರಿಗಳನ್ನ ಪ್ರಾರಂಭ ಮಾಡಿ ಅವರಿಗೆ ಎಂಟೈರ್ ಫೈನಾನ್ಸ್ ಇರ್ಬೋದು, ಕೇಂದ್ರ ಸರ್ಕಾರನೂ ಹಣಕಾಸು ನೆರವು ಒದಗಿಸ್ತಕ್ಕಂಥದ್ದು, ನಮ್ಮ ರಾಜ್ಯ ಸರ್ಕಾರನೂ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಈ ಬೇಸಿಗೆಯಲ್ಲಿ ಅಷ್ಟೇ, ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದ್ರೆ ಅದನ್ನ ಹೈಯೆಸ್ಟ್ ಕಲೆಕ್ಷನ್ ಆಗ್ತದೆ, ನಮಗೂ ಕಲೆಕ್ಷನ್ ಆಗ್ತದೆ. ಇದ್ರ ಮತ್ತ ಅಲ್ಲ ಆನ್ಲೈನ್ ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ಪರ್ಮಿಷನ್ ಏನಿಲ್ಲ. ಒಂದು ನಿಮಿಷ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಟ್ಟು ದೇಶದ ನಮ್ಮ ಪಾಲಿಸಿ ಹಾಲು ಉತ್ಪಾದಕರಿಗೆ ಬೆಂಬಲವಾಗಿ ನಾವ್ ಎಷ್ಟಿದ್ವಿ ಅಂದ್ರೆ FTA ಟ್ರೇಡ್ ಅಗ್ರಿಮೆಂಟ್ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಒಳಗಡೆ ಏನ್ ಆಗ್ಬೇಕು ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಹೈನುಗಾರಿಕೆಗೆ ತೊಂದರೆ ಆಗತ್ತೆ ಅಂತೇಳಿ ನಾವು ಆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇಂದ ಹೊರಗಡೆ ಬರ್ತೀವಿ ನಾವು. ಮೋದಿಜಿಯವರು ನಿಮ್ಗೆ ಗೊತ್ತಿರ್ಬೋದು, ಒಂದು ವರ್ಷದಿಂದ ಗೊತ್ತೈತೆ ಕುಪ್ಪನೆ ಒಳಗಡೆ ವಿ ಆರ್ ಕಮ್ ಔಟ್ ವಿತ್ ದ ಅಗ್ರಿಮೆಂಟ್ ದಟ್ ರಿಲೇಟೆಡ್ ಆನ್ FTA. ಇದು ನಮ್ಮ ಬದ್ಧತೆ, ಇದು ಹಾಲು ಉತ್ಪಾದನೆಗೆ ನಮ್ಮ ಇಡೀ ದೇಶದಲ್ಲಿ ಇಷ್ಟು ಆದ್ಯತೆ ಕೊಡ್ತಾ ಇರತಕ್ಕಂತ ಅಂಶ. ರಾಜಕಾರಣ ಚುನಾವಣಾ ವಸ್ತಿಲಲ್ಲಿ ಬೇಕಂತೇಳಿ ದೇ ಆರ್ ಕ್ರಿಯೇಟಿಂಗ್ ದ ಫಿಯರ್ ಸೈಕಾಸಿಸ್ ಇನ್ ದಿ ಮೈಂಡ್ ಆಫ್ ದ ಫಾರ್ಮರ್ಸ್ ಅಂಡ್ ಯಾರೆಲ್ಲ ಈ ಮಿಲ್ಕ್ ಗ್ರೋಯರ್ಸ್ ಇದಾರೆ ಅವ್ರ ಮಧ್ಯದಲ್ಲಿ ದೇ ಆರ್ ಕ್ರಿಯೇಟಿಂಗ್ ಇಟ್ ಜಸ್ಟ್ ಅನಾವಶ್ಯಕವಾಗಿ. ಇದ್ರದ್ದು ಏನೇ ಪರಿಣಾಮ ಆದ್ರೆ, ಇಫ್ ಸಪೋಸ್ ಸಂಬಡಿ ಏನೇ ಆದ್ರೂ ಕೂಡ ದ ಕಾಂಗ್ರೆಸ್ ಅಂಡ್ JDS ದೇ ಹೇಳ್ ರೆಸ್ಪಾನ್ಸಿಬಲ್. ಈ ಭಯದ ವಾತಾವರಣವನ್ನ ರೈತರ ಮಧ್ಯದಲ್ಲಿ ಮೂಡಿಸ್ತಾ ಇದ್ರಲ್ಲ, ಇದರ ಪೂರ್ಣ ಹೊಣೆಗಾರಿಕಾ ಎರಡು ರಾಜಕೀಯ ಪಕ್ಷಕ್ಕೆ. ಚುನಾವಣಾ ಗೇಮ್ಗೋಸ್ಕರ ಅನಾವಶ್ಯಕ ಪಾಪ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದಾರಲ್ಲ, ಅದ್ರ ಪೂರ್ಣ ಹೊಣೆ ಅವರ ಎರಡು ರಾಜಕೀಯ ಪಕ್ಷಕ್ಕೆ. ಯಾವುದೇ ಅಹಿತ ಘಟನೆ ಆದ್ರೆ ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಈಗಲೇ ಹೇಳಿದ್ದೀವಿ.
ಗೊತ್ತಾಯ್ತಾನೆ ಮಾಡಿದ್ವಿ. ಇವತ್ತು ಮಂಡ್ಯದಲ್ಲಿ ಮಾಡಿದ್ದಾರೆ ಇದನ್ನ. ಇವತ್ತು ಕಂಪ್ಲೇಂಟ್ ಅನ್ನ ಮಂಡ್ಯ ಬಿಜೆಪಿ ಮಾಡ್ತಾ ಇದೆ ನಾವು. ಯಾಕಂದ್ರೆ ರೈತರನ್ನ ದಾರಿ ತಪ್ಪಿಸ್ತಕ್ಕಂತ, ರೈತರಲ್ಲಿ ಭಯವನ್ನ ನಿರ್ಮಾಣ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಎರಡು ಪೊಲಿಟಿಕಲ್ ಪಾರ್ಟಿ. ಓಕೆ, ಥ್ಯಾಂಕ್ ಯು. ಪ್ರಭಾವ ಮಾಡ್ತಕ್ಕಂತ ಪರಿಸ್ಥಿತಿ ಮಿಲ್ಕ್ ಯೂನಿಯನ್ಸ್ ಇಲ್ಲ, ಇವ್ರೆ ಯಾರು ಮಾಡ್ಲಿಕ್ಕೂ ಹೋಗೋದಿಲ್ಲ. ಬೇಸಿಗೆಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಈ ಮಳೆ ಸ್ವಲ್ಪ ಸ್ಟಾರ್ಟ್ ಆದ್ರಿಂದ ಇಂಪ್ರೂವ್ಮೆಂಟ್ ಆಗ್ತದೆ. ಯಾರು ಕೃತಕ ಅಭಾವ ಮಾಡಿಸಿ ಬೇರೆ ಮಾಡ್ತಕ್ಕಂಥದಕ್ಕೆ ಎಲ್ಲೂ ಕೂಡ ಮಾಡೋದಿಲ್ಲ. ಯಾಕೆಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಅಬ್ಸರ್ವರ್ ಇರ್ತಾರೆ. ಮಿಲ್ಕ್ ಯೂನಿಯನ್ಸ್ ಅಲ್ಲಿ ಏನ್ ಮಾಡ್ತಾರೆ ಆ ತರ ಏನಾದ್ರೂ ಮಾಡ್ತಾರೆ ಅಂತಕ್ಕಂಥದ್ದು ಇರ್ತದೆ. ಬಹಳ ಸ್ಟ್ರಿಕ್ಟ್ ಇದೆ ಅದ್ರಿಂದ ಆತರ ಯಾರಿಗೆ ಅಲ್ಲ ಕೊಡ್ತೀರಿ ಅಲ್ಲ ಮೇ ಸೀಕ್ರೆಟ್ ಇದು. ಎಷ್ಟು ಕಲೆಕ್ಷನ್ ಡೈಲಿ ಎಷ್ಟು ಕಲೆಕ್ಷನ್ ಆಗ್ತದೆ, ಎಷ್ಟು ಪೇಮೆಂಟ್ ಹೋಗ್ತದೆ, ಇದೆಲ್ಲ ಪಬ್ಲಿಕ್ ಇದ್ರಲ್ಲಿ. ಸರ್ಕಾರ ಎಷ್ಟು ಸಬ್ಸಿಡಿ ಕೊಡ್ತದೆ ಅದೆಲ್ಲ ಕೂಡ, ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏನೇನು ಸೇಲ್ ಆಗ್ತದೆ, ಏನೇನು ಪ್ರಾಡಕ್ಟ್ ಆಗ್ತದೆ ಎಲ್ಲ ಇದೆ, ಎಲ್ಲ ಕೊಡ್ತೀವಿ. ಅದ್ರದ್ದೇನು ಮುಚ್ಚುಮರಿ ಏನು ಏನಿಲ್ಲ ಇದರಲ್ಲಿ. ಪ್ರಶ್ನೆ ಮಾಡ್ತಾ ಇದೀರಲ್ಲ ನೀವು, ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಸ್ನೇಹಿತರೆ, ತಾವು ಪ್ರಶ್ನೆ ಮಾಡ್ತಾ ಇದೀರಲ್ಲ, ಈ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕಾಂಗ್ರೆಸ್ ಲೀಡರ್ದು ಜೆ ಡಿ ಎಸ್ ಲೀಡರ್ದು ಸ್ವಂತ ಮಿಲ್ಕ್ ಡೈರಿ ಇದೆ, ಅವರು ಸ್ವಂತ ಪ್ರೈವೇಟ್ ಫಾರ್ಮ್ ಬಂದ್ ಮಾಡಿ ಮಾಡ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿ ಮಗ, ವೀರಪ್ಪ ಮೊಯ್ಲಿ ಮಗದ್ದು ಪ್ರಾಡಕ್ಟ್, ರೈತ ಸಂಘದವ್ರದ್ದು ಪ್ರಾಡಕ್ಟ್, ರೈತ ಸಂಘದವ್ರ ಪ್ರಾಡಕ್ಟ್. ಇವರೆಲ್ಲ ಸ್ವಂತ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾರೆ, ಆಚೆ ರೈತರ ಹೆಸರು ನಾಟಕ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನು ಜೆ ಡಿ ಎಸ್ ಆಪಾದನೆ ಮಾಡ್ತಿದ್ಯಲ್ಲ, ಮದ್ದೂರ್ ಒಳಗಡೆ ಮೊದಲನೇ ಬಾರಿಗೆ ಕೆ ಎಂ ಎಫ್ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡಿ ನೀರು ಬೆರೆಸಿದ್ದಾರೆ ಅಂತ ಹೇಳಿ ಅದ್ರ ಮೇಲೆ ತನಿಖೆಯಾಗಿ ಸಿಕ್ಕಾಕೊಂಡ ಅಷ್ಟು ದಿನ ಜೆ ಡಿ ಎಸ್ ನವರು ಮದ್ದೂರಿನ ಫೆಡರೇಷನ್ ಒಳಗಡೆ ಆನೆಗೆ ನೀರನ್ನು ಬೆರೆಸ್ತಕ್ಕಂತ ಕಚಡ ಕೆಲಸವನ್ನ ಮಾಡಿದಂತವ್ರು ಜೆ ಡಿ ಎಸ್ ನ ಯಾರು ಆ ನಾಯಕತ್ವ ತಗೊಂಡಿದ್ರು ಫೆಡರೇಷನ್ ಅವರು. ಅವ್ರ ಐದು ಜನರನ್ನ ಬಂಧನ ಆಗಿದೆ. ಎಲ್ಲ ಜನತಾ ದಳ ಡೈರೆಕ್ಟರ್ ಇವತ್ತು ಉದ್ದುದ್ದ ಮಾತಾಡ್ತಿದ್ದಾರೆ, ಅದೇ ವೀರಪ್ಪ ಮೊಯ್ಲಿ ಮಗಂದು ಬ್ರ್ಯಾಂಡ್ ಆಯ್ತಾ. ಇವರೆಲ್ಲರೂ ಅವರ ಸ್ವಂತ ಬ್ರ್ಯಾಂಡ್ ಹಾಕೊಂಡ್ಬಿಟ್ಟಿರ್ತಾರೆ. ಎಲ್ಲ ನಾತ್ರ ಇದೆ, ಎಷ್ಟು ಬ್ರ್ಯಾಂಡ್ ಬೇಕಾ ನಿಮ್ಗೆ ಶೇರ್ ಮಾಡ್ತೇನೆ. ವೀರಪ್ಪ ಮೊಯ್ಲಿ ಬ್ರ್ಯಾಂಡ್ ಇಟ್ಕೋತಾರೆ, ರೈತ ಸಂಘದವ್ರು ಬ್ರ್ಯಾಂಡ್ ಇಟ್ಕೋತಾರೆ, ಕಾಂಗ್ರೆಸ್ನ ಅತಿರತ್ರ 20 ಬ್ರ್ಯಾಂಡ್ ಇಟ್ಕೋತಾರೆ, ಇವರೆಲ್ಲರೂ ನಂದಿನಿ ಬಗ್ಗೆ ಮಾತಾಡ್ತಾರೆ. ಪ್ರತಿ ಕ್ಷಣ ನಿಮ್ಮೊಂದಿಗೆ.